ಸತ್ಯವಾನ ಸಾವಿತ್ರಿಯ ಗಂಡನ ಪ್ರಾಣ ತರಬೇಕಾದ್ರ ಒಳಗ ಮಧು ಬ್ಯಾರೆ ಐತಿ ಹುಡುಗಿ ಎದುರಾಗ ಅಷ್ಟಪುತ್ರಿ ದೀರ್ಘ ಸುಮಂಗಲಿ ಪವ ಅಂತ ನಿನಗ ಹೆಂಗ ಆಶೀರ್ವಾದ ಕೊಟ್ಟ ಈಗ ತೆರಿ ಮ್ಯಾಗ ಹುಡುಗಿನ ನಿರ್ಧರಿಸಿ ಎಂದೊಂದು ದೊಡ್ಡ ರುದ್ರಾಕ್ಷಿ ಹಾಕೊಂಡು ನಾಟಕ ತೆಗೆದಾರೆ ಹೆಂಗನು ಏ
ಕೊರಿಯುವಂತ ಮಾತನ್ನ ಬೇಡ ನಾ ಹಳೆ ಅದ ಪುತ್ರ ನೀ ಒಂದು ನಿಮಿಷ ತಡೆಯಿರು ನೀ ನನಗೆ ಹತ್ತು ಮಾತಾಡ್ದೊಟ್ಟ ನಾನು ನಿನಗೆ ಒಂದ ಮಾತಾಡ್ದೊಟ್ಟ ಅದಕ್ಕೆ ಇರಲಿ ನಿನಗೆ ಇದೊಂದು ಮಾಪಿ ಅದಕ್ಕೆ ನಿನಗೆ ಒಂದು ಮಾತು ಹೇಳ್ತಾನ ಈ ಮಾತಿನ ಮೇಲೆ ತಿಳ್ಕೋ ಚಂದ್ರಮುತಿ ಅರಸನ ಒಂದು ಮಾತು ಹೇಳ ಚಂದ್ರಮುತಿ ಅರಸ 20 ವರ್ಷ ತಪ್ಪ ಮಾಡ್ಲಕ್ ಹೋಗಿದ್ದಂತ ಕೇಳಿ ನಿನಗೆ ಯಾವ ಹೇಳೋ ಏನ ನೀನು ಓದ್ಕೊಂಡೋ ನೀನು ಹೇಳೋ ನನ್ನ ಕರ್ಕೊಂಬಾಯ 20 ವರ್ಷ ತಪ್ಪ ಮಾಡಿಲ್ಲ ಪಿಚ್ಚಿಗೆ ಬೀರಿ 12 ವರ್ಷ ಬರ್ಕೋ ಬರ್ಕೋ ಒಂದೊಂದೊಂದೊಂದು ದಿನ ಒಂದೊಂದು ಬರ್ಕೋತ್ಪ ಒಂದು ಲ್ಯಾಕಿಗೆ ಬರ್ತೀನಿ 12 ವರ್ಷ ತಪ್ಪ ಮಾಡ್ಲಕ್ ಹೋಗಿದ್ದ ಮರಳಿ ಬರುವೊಳಗೆ ಮಗಳು ಪ್ರಾಯ ಆಗ್ತದ ಅವಾಗ ತಮ್ಮ ಅವಾಗೂ ಬರ್ತಿದ್ದಲ್ಲ ಅವಳ ತಿಳಿಯೊಳಗ ಜ್ಞಾನ ಓದಿ ಹೆಂಗಿತ್ತ ಅವಾಗ ಮರಳಿ ಮನೆಗೆ ಬಂದ ಬರುವುದ್ರೊಳಗ ಒಂದು ದಗದ ತಮ್ಮ ಮಗಳ ಜಳಕ ಕೊಟ್ಟಿದ್ರು ತನ್ನ ಕುಸ ಕರೆದ ಕೂಟಿಗೆ ಹೆಕ್ಕಿಳು ಬಸಲಾ ಕೊಟ್ಟಳು ಅವಾಗ ಅದೇ ಒಂದು ಪ್ರಾಯಕ್ಕೆ ಬಂದ ಹೆಣ್ಣಿನ ಕುಚಗಳು ಅದೇ ಕುಬುಸ ಮ್ಯಾಗ ಮೂಡಿದ್ದು ಏನಾತ ತಮ್ಮ ಮುಂದ ಬಂದ ಕೂಡಲೇ ಇವಳ ದೃಷ್ಟಿ ಕುಬುಸ ಮ್ಯಾಗಿತ್ತು ಇವಾಗ ತಾನು ಹಿಂದ ಕುಬುಸ ತೊಡುವಂತ ಹೆಣ್ಮಗಳ ನಮ್ಮ ಮನೆಯೊಳಗೆ ಯಾರೂ ಇಲ್ಲ ತಮ್ಮ ನಾನು ಹಿಂದ ಕುಬುಸ ತೊಡುವಂತವ್ರು ನಮ್ಮ ಮನೆಯಾಗ ಯಾರೂ ಇಲ್ಲ ಹಿಂದ ಕೇಳಕ್ಕೆ ನಮ್ಮ ಮನೆಯಾಗ ಬಂದಾಳಂತ ಒಬ್ಬರಿ ತಾನು ಹ್ಯಾಂತಿನ ಕೇಳ ಏ ಏನ್ ಮಾಡ್ಲತ್ತೆ ನೀ ಮನೆಯೊಳಗ ಒಬ್ಬರಿ ಯಾಕ್ರಿ ಅಂತ ಕೇಳಕ್ಕೆ ಯಾಕ್ರಿ ಹ್ಯಾತಿ ತಂಗಿ ಮ್ಯಾಗ ಯಾರು ಮನಸ್ಸು ಮಾಡಂಗಿಲ್ಲ ನಮ್ಮ ಮೂರು ಮಂದಿ ಏನ್ ಮಾಡ್ತಾರ ಅದು ಬೇಡ ಈಗ ಸಮಾನವರಿಗೆ ಕೇಳೋನು ಕೇಳಿಲ್ಲ ಮಾಡ್ತಾರ ಏನು ಮಾಡ್ತಾರ ಮಾಡ್ಯಾರ ಮಾಡ್ಯಾರ ಅಂತ ಬರಕ ಇದೇನ್ ತಪ್ಪಾತ ತಪ್ಪು ಯಾರ ಕಡೆ ಬಿತ್ತ ತಮ್ಮ ಯಾಕಂದ್ರ ಒಂದು ಮಾತಿನಿಂದ ಒಂದು ಮನುಷ್ಯಾಗ ಬದ ಶಿಕ್ಷೆ ಆಗ್ತೈತಿ ಒಂದ ಮಾತಿನಿಂದ ಬೆಳಗಡೆನೂ ಆಗ ಹಂಗ ಒಂದು ಮಾತು ತಪ್ಪಾಗೈತಿ ನಿನ್ನ ಕಡೆ ನಮ್ಮ ಮಗಳ ಹೇಳಿದ್ದೆ ಅಂದ್ರೆ ಬೆನ್ನ ಹತ್ತಿರ ನಾನು ತಪ್ಪು ಅವಾಗ ಮುಂದೆ ಶ್ರೀಸೈನ್ ಒಳಗ ತಮ್ಮ ಪಾತಾಳದ ಅಂಗಿ ಒಳಗ 7 ಗಜ ಕಲ್ಲಾಗಿ ಬಿದ್ದಾನ ನಿನ್ನ ಚಂದ್ರ ಗುಪ್ತಿ ಅರಸ ಅವನು ಯಾಕೆ ಮಿಷನ್ ನಾನು ಬಾಯಿಗೆ ಬಸ್ತಿ ಅಂತ ಕೇಳ ಏ 4,32,000 ವರ್ಷ ಕಲಿಯುಗ ಅಭಿಷೇಕ 9,90,999 ವರ್ಷ ಕಳ್ದಾವಿ ಸದ್ದಕ ಈ ಕಲಿಯುಗ ಮುಗಿಯಾನ ಹಿಂಗೇನು ಪಕ್ಕದ ಮ್ಯಾಗ ಕೈ ಇಟ್ಟ ನಿಂತಲ್ಲ ಪರ್ಲಾಪುರದಾಗ ಇದೇ ಪಕ್ಕದ ಮ್ಯಾಗಿನ ಕೈ ಇಟ್ಟಾಗ ನಾನು ಹೋಗಿ ಏನಾಗ್ತದ ಚಂದ್ರಗುಪ್ತಿ ಅರಸನ ನಾನೇ ಎಬ್ಸಾವನು ಅಲ್ಲಿ ಬಿದ್ದ ಚಂದ್ರಗುಪ್ತಿ ಅರಸ ಬಿದ್ದಾನು ಸುಳ್ಳ ಆದ್ರ ತಮ್ಮ ಅದನ್ನ ಹೋಗಿ ಎಬ್ಸಾವ್ ನಾನ ಕಲಂಕಿ ಅವತಾರ ಬಂದವೆ ಕಲಂಕಿ ಅವತಾರ ಜಗತ್ತ ಉದ್ಧಾರ ಮಾಡ್ಲಕ್ಕ ನಿಂತಾನೆ ತಮ್ಮ ಈ ಕಲಂಕಿ ಅವತಾರದೊಳಗ ಎಬ್ಸಾವದನು ನಿನ್ನ ನಾವು ಹೆಣ್ಕೊಳ್ಳಾರೆ ಬಹಳ ಎಬ್ಸೇನ ಮತ್ತ ನೀನ್ ನೋಡು ನಿನಗ ಒಂದು ಮಾತು ಹೇಳಿನ ನಾಲ್ಕು ಏನ್ ಆರ್ಶಾಸ್ತ್ರ 18 ಪುರಾಣಗಳಿಗೆ ಏನಾರೇ ಬರ್ದಾಯ್ತು ಅಂದ್ರೆ ನಿನಗ ನನಗ ಕುಸ್ತಿ ಇಲ್ಲಾಂದ್ರೆ ಕತ್ತಿಗಳ ಕುಸ್ತಿ ನಾಡಿಲ್ಲ ನಮ್ಮೇನಿದ್ರೆ ಒಂದು ಜ್ಞಾನಕ್ಕೆ ವ್ಯವಹಾರ ಅದಕ್ಕಂದರ್ಥಪ್ಪ ಜ್ಞಾನ ಬಿಚ್ಚಿದ್ದಾರೆ ಹೊಳೆಯುವುದು ಮುಚ್ಚಿದ್ದಾರೆ ಕಲಿಯುವುದು ಯಾಕಂದ್ರ ತಮ್ಮ ಅದಕ್ಕ ಒಂದಾದ ಒಂದು ದಿವಸ ಒಂದು ದಗದಾಗೈತಿ ಭಗವಂತನಲ್ಲಿ ಏನ ಹೆಂಗೈತಿ ಹೇಳ್ತಾನೆ ಕೇಳ
ಹೆಸರ ಭಕ್ತ ಏನ್ ಮಾಡ್ತಿದ್ದ ಏನ್ ಮಾಡ್ತಿದ್ದ ದಿನನಿತ್ಯ ಪಂಡ್ರಪುರಕ ಮಾವಿನಕಾಯಿ ಕೊಟ್ಟು ಕಳಿಸ್ತಿದ್ದ ಅವಾಗ ಏನಾದ್ರು ಮುಂದಾಗ ದಿನನಿತ್ಯ ತರ್ತಿದ್ರು ಪಾಂಡುರಂಗ ಭಕ್ತಿ ಪರೀಕ್ಷೆ ಮಾಡ್ಬೇಕಂತ ಏನಂತ ಅವಾಗ ಏನ್ ಮಾಡ ಏನ್ ಮಾಡ ಮೊದಲು ಉಪ್ಪಾನ ಮುಖಕ್ಕಾಗಿ ದಾರಿ ಒಳಗೆ ನಿಂತ ಏನು ಮಾಡ್ತಾನೆ ದಾರಿ ಒಳಗೆ ನಿಂತ ದಾರಿ ಒಳಗೆ ಅಂತ ಹಾದಿಯಾಗ ನಿಂತ ಕೇಳ್ತಾನ ಸುಧಾಮಣ ಏನ ಅವಾಗ ವಸಂತ ಸೌಕರ್ಯ ಏನ್ ಮಾಡ್ತಿದ್ದ ನೂರ ಒಂದು ಮಾವಿನಕಾಯಿ ಹಾಕಿದ್ರು ಒಳಗೊಂದು ಟಪಾಲ ಬರ್ದ ನೂರ ಒಂದು ಮಾವಿನಕಾಯಿ ಹಿಂಗ ಬರ್ದು ಚೀಟಿ ಇಡ್ತಿದ್ದ ಬುಟ್ಟೆ ಮುಪ್ಪಾಗಿ ಪಾಂಡುರಂಗ ಭಕ್ತಿ ಪರೀಕ್ಷೆ ಮಾಡ್ಬೇಕಾಗಿತ್ತು ಅವಾಗ ಹೇಳ್ತಾನ ಒಂದು ಮಾವಿನಕಾಯಿ ಕೊಡು ಹಾಕ್ಯಾಸದಕ್ಕೆ ನಾ ಸಾಯ್ತಾನಂತ ಸುಧಾಮ ಸಾವಿತ್ರಿ ಗಂಡ ಹೆಂಡತಿ ಮಕ್ಕಳು ಇದ್ದಿದ್ದಲ್ಲ ಪಂಡ್ರಾಪುರ ಭಗವಂತನ ನಡ್ಕೊತಿದ್ರು ನಿನಗ ಕೊಡ್ತೀವ್ ಖರೆ ಒಂದು ಕಡಿಮೆ ಆಗ್ತೈತೆ ಅಲ್ಲಿ ಲಿಸ್ಟ್ ಐತೆ ಲಿಸ್ಟ್ ಅವಾಗ ಹೆಂಗ ಮಾಡುನು ಅಂದಾಗ ಸುಧಾಮ ಹೇಳ್ತಾನು ಅದೊಂದು ಮಾವಿನಕಾಯಿ ಸಂಬಂಧ ಇನ್ನೊಂದು ವರ್ಷ ದುಡಿದೇ ಹಾಕಾಗ ಒಂದು ಕೊಟ್ಟು ಬಿಡು ಒಂದು ಮಾವಿನಕಾಯಿ ಅಂತ ತಗೊಳ್ಕೊಟ್ಟೆ ಅವಾಗ ಏನಾತ ಮುಂದ ಮಾವಿನಕಾಯಿ ಜೀಪಿದ ಕಚ್ಚಿದ ತಮ್ಮ ಮಾವಿನಕಾಯಿ ಹುಳಿ 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 ಗುಡ್ಡಿಯಾಗಿ ಹೆಂಗ ಇರ್ತಾರ ತಮ್ಮ ಕಚ್ಚಾನ ಇರ್ಲಾಕ್ ಬರಂಗಿಲ್ಲ ತಗೊಂಡ ಈಗ ಉಡ್ಯಾಕ ಕಟ್ಕೊಂಡು ಆದ್ರ ಭಗವಂತನ ತಿಳಿ ಬುಟ್ಟಿ ಚೀಟಿ ತೆಗೆದು ನೋಡ್ತಾರ ನೂರ ಒಂದು ಮಾವಿನಕಾಯಿ ಲೆಕ್ಕ ಮಾಡಿರು ಒಂದು ಕಂಬ ಅವಾಗ ಕೇಳ್ತಾನ ಭಗವಂತನ ತಿಳಿ ಒಬ್ಬ ಮಾಲಕ್ಕಿದ್ದಲ್ಲ ಚೀಟಿ ಆಗೈತಿ ನೂರ ಒಂದು ಇಲ್ಲ ಒಂದು ಏನು ಮಾಡ್ಯಾರಿ ತಿಂದರು ಏನ್ ಮಾಡ್ಯಾರ ಖರೆ ಹೇಳಿ ಏನಿಲ್ಲಪ್ಪ ದಾರಿಯಾಗ ಒಂದು ಮುದುಕ ಬಂತು ಎಲ್ಲ ಹೇಳಿದ್ರು ಕೇಳಿಲ್ಲ ಬೇಕಂದ ಒಂದು ಪಟ್ಟು ಆದ್ರ ಕಚ್ಚಿ ಹಳ್ಳಿ ಕೊಟ್ಟಾನು ಅದೇ ಪಾಂಡುರಂಗನ ಭಕ್ತಿ ಪರೀಕ್ಷೆ ಇರ್ತಾನೆ ನೋಡುವ ಏನೈತೆ ಉಡಿ ಬಿಚ್ಚಿ ತೋರ್ಸಿದ್ರೊಳಗ ತಮ್ಮ ಉಡಿ ಬಿಚ್ಚಿ ತೋರ್ಸಿದ್ರೊಳಗ ಗಂಡು ಕೂಸಾಡಕತ್ತಿದ್ದು ಉಡಿಯಾಗ ಪಾಂಡುರಂಗನ ಪಾವರ್ಲಿ ಬರೇ ಕಚ್ಚಿದ ಕಾಯಿ ಅವಾಗ ಈ ಜಗತ್ತಿನೊಳಗ ಚೌಕಾ ಮೇಳ ಅಂತ ಹೇಳಿ ಹೆಸರಿಟ್ರು ಬರೇ ಹಿಂಗ ಕಚ್ಚಿ ಜೀಪಿದ ಕಾಯಿ ಹಿಂಗ ನಿಮ್ಮ ಈ ಜಗತ್ತಿನೊಳಗ ಯಾವಕ್ಕೆ ಹಿಂಗ ಕೂಶನ ತಯಾರ ಮಾಡ್ಯಾರ ಸರ ಉದ್ರಿ ಅಂತ ನಾನು ರೋಗ ಬಾಯ್ತು ಹೋಗು ಹಿಂಗ ನಿಮ್ಮ ಎಲ್ಲಿ ತಯಾರ ಮಾಡ್ಯಾಳು ಮತ್ತೀಗ ನೀನು 44 ಲೋಕನಾಗ್ಯಾವ ಈ ಜವನದೊಳಗ ಇಂತ ಕರೋನಾ ಬಂದಿ ಅಂದ್ರನು ಸೈನ್ ಬಿಟ್ಟರೆ ಬಾಳ ನಾವು ಬಡಿಯಿಟ್ಟು ಬಸ್ ಬಂದೋಬಸ್ತ್ 544 ಆಗ್ಯಾವ ಈ ಕಲಿಯುಗದೊಳಗ ನಿಮ್ಮ ಅವನು ಜಾತ್ರೆಯಾಗ ನಿಮ್ಮ ಅವನು ಜಾಗದಾಗ ಯಾವ ಊರಾಗಬೇಕನಾಗ್ಯಾವ ಇಂತ ಕರೋನಾ ಗಣಿಗ್ಯಾಗ ಆಗಬೇಕು ಬಾಗ್ಲ ಬಾಗ್ಲ ಮುಚ್ಕೊಂಡು ಕೂತಾನ ಬಾಗ್ಲ ಮತ್ತ ನಮ್ಮ ಮುತ್ಯಾನ ಆಶೀರ್ವಾದದಿಂದ ತಮ್ಮ ಮುತ್ಯಾನ ಆಶೀರ್ವಾದದಿಂದ ಎಲ್ಲರಿಗೆ ತಾಳಿ ಮುತ್ಯಾನ ಮಠದಿಂದ ಮಾಡಿ ಕೊಡ್ತಾರ ಏ ಪಿಚ್ಚಗನೇನು ಪಿರಿ ಎಂಟು ಪಾವರ್ ಬಗ್ಗೆ ನಿಮ್ಮ ಯಾವಾಗ ಜಗತ್ತಿನಾಗ ಏನು ನಿಮ್ಮ ಪಾರ್ವತಿ ಯಾವ ತಾನ್ಕೊಟ್ಟು ಬಂದಾಳು ಏನು ಲಕ್ಷ್ಮಿ ಬಂದಾಳು ಏನು ಸರಸ್ವತಿ ಬಂದ ನೋಡೋದು ಯಾವಾಗ ಹೇಳ್ತಾಳ